ಸುನಾಮಿ ಆಗುತ್ತೋ ಏನು? ಸಮುದ್ರ ಇಲ್ಲ ನಿಮ್ಮ ಬೆಂಗಳೂರಾಗ, ಸುನಾಮಿ ಇಲ್ಲ ಅಂತಂದ್ರೆ ಆದರೂ ಗಾಬರಿ. ಮಕ್ಕಳು ಓಡಿ ಬಂದು, ತಾಯಿ ನಮಸ್ಕಾರ ಮಮ್ಮಿ, ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನನಗೆ ಆಶೀರ್ವಾದ ಮಾಡೋ, ಮೆಲ್ಲಗೆ ಓಡಪ್ಪ. ಹಾಂ, ಮೆಲ್ಲಗೋಡಿದ ಎಲ್ಲರೂ ಮಕ್ಕಳು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾವೇನ್ರಿ? ಹಾಂ, ಸ್ವಿಮ್ಮಿಂಗ್ ಪೂಲ್ ನಮ್ಗೆ ಯಾರು ಕಲಿಸಿದ್ರೋ ಗೊತ್ತಿಲ್ಲ ಹಳ್ಳೀಲಿ, ಸುಮ್ಮನೆ ನೋಡ್ತಾ ಕೂತಿದ್ವಿ. ಪೆಕ್ಕಂತ ಒದ್ಬಿಟ್ಟ ಯಾವನ ಬಾವ್ಯಾವ ದುಡುಮ್ ಅಂತ ಬಿದ್ದುಬಿಟ್ಟು ಕೈ ಕಾಲು ಬಡಿದ್ ನೋಡಿ, ಅಯ್ಯೋ ಪ್ರಾಣ ಸಿಗಿಸ್ಬರ್ಲಂಗ ಮ್ಯಾಲೆ ಯಾವನೋ ಡಮ್ ಅಂತ ಹಾರಿದ. ಜುಟ್ಟನೋ ಜನಿವಾರನೋ ಚೆಡ್ಡು ನೋಡಿದ್ರು, ಕೈ ಕಾಲು ಬಡಿ ಕೈ ಕಾಲು ಬಡಿ ಅಂತ ಅವನೇ ಕಲಿಸ್ಬಿಟ್ಟ. ಕೋಚ್ ಯಾರು ಗೊತ್ತೇ ಇಲ್ಲ, ಪುಣ್ಯಾತ್ಮ ಎಲ್ಲಿದ್ದಾನೆ ಇಲ್ಲಿ. ನಿಮ್ಮ ಮಗುಗೆ ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಕಲಿಸಬೇಕೇ? ಕಾಂಟ್ಯಾಕ್ಟ್ ದಿಸ್ ನಂಬರ್. ತಾಯಿ ಮಗುನ ಕರ್ಕೊಂಡು ಹೋಗಿ ನೋಡ್ತಾಳೆ, ಫಾರ್ಮ್ ತುಂಬಿ ಮೊದಲು, ಇವು ನಿಮ್ಮದೇ ಮಗುನ ಗ್ಯಾರಂಟಿನಾ ಎಲ್ಲ ಕೇಳಿ, ಇವು ಫಾದರ್ ನೇಮ್ ಎಲ್ಲ ಎಲ್ಲ ತುಂಬಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾರೆ. ಅವಳಿಗೆ ನೋಡ್ತಾಳೆ, ಅಯ್ಯೋ ಕೋಲ್ಡ್ ಇದೆ ವಾಟ್ರು, ಮತ್ತು ವಾಟ್ರ್ ಕೋಲ್ಡ್ ಇರುತ್ತೆ ಮೇಡಮ್, ಹಾಟ್ ವಾಟ್ರಲ್ಲಿ ಈಜ್ ಕಲಿಸಲ್ವಾ ನೀವು? ಇಲ್ಲ ಮೇಡಮ್ ಕೋಲ್ಡ್ ವಾಟ್ರೆ. ಅಯ್ಯೋ ನಮ್ಮ ಮಗು ಕೋಲ್ಡ್ ಆಗಲ್ಲ. ಇಲ್ಲ ಮೇಡಮ್ ಕೋಲ್ಡಲ್ಲೇ ಕಲಿಬೇಕು, ಹಾಟ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಮೇಡಮ್. ನೀವು ಉತ್ತರ ಕನ್ನಡದ ಕಡೆ ಹೋದರೆ ಅಲ್ಲಿ ಬಾವಿಗೆ ಬಿಸಿಲಿಗೆ ನೀರು ಕಾದಿರ್ತಾವ್ರಿ, ಅದ್ರಾಗ ಮಾಡಬಹುದು. ಡೈರೆಕ್ಟ್ ನೀರಿಗೆ ಮಗುನ ಬಿಟ್ಬಿಡ್ತೀರಾ? ಹೌದು ಮೇಡಮ್ ಡೈರೆಕ್ಟು. ಸ್ವಲ್ಪ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ಒಂದು ವೀಕ್ ಆದಮೇಲೆ ಬಿಡಲ್ವಾ? ಮನೇಲಿ ಹಾಕಿ ಕಲಿಸೋದು ಮೇಡಮ್ ಸ್ವಿಮ್ಮಿಂಗ್ ಪೂಲ್? ಇಲ್ಲ, ಬೆಡ್ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟರೆ ಬಿಡ್ಬೋದು ಮೇಡಮ್, ಮೇಲೆ ಬರಲ್ಲ ಅವನು. ಈ ಥರದ ಭಯಗಳು ಬೇಡ. ಮಕ್ಕಳನ್ನ ಹೊರಗಡೆ ಕಳಿಸಿ, ಮರ ಹತ್ತೋದು ಗೊತ್ತಿಲ್ಲ ಈಗಿನ ಮಕ್ಕಳಿಗೆ, ಆಟ ಆಡೋದು ಗೊತ್ತಿಲ್ಲ. ಕಬಡ್ಡಿ ಅಂತೂ ಇಲ್ಲವೇ ಇಲ್ಲ ನಿಮ್ಮ ಬೆಂಗಳೂರಿನಲ್ಲಿ, ಗ್ರೌಂಡೇ ಇಲ್ಲ ಕಬಡ್ಡಿ ಆಡೋದಕ್ಕೆ. ಬುಗುರಿ ಆಡ್ಸೋಕ್ಕೆ ಬರಲ್ಲ ಎಷ್ಟೋ ಮಕ್ಕಳಿಗೆ. ಒಬ್ಬ ತಾಯಿನ ಕೇಳಿಬಿಟ್ಟೆ, ನಿಮ್ಮ ಮಗು ಬುಗುರಿ ಆಡ್ಸೋಕ್ಕೆ ಬರುತ್ತಾ ಮೇಡಮ್ ಅಂದೆ. ಬುಗುರಿನಾ ಹಾಗಂದ್ರೆ ಅಂದ್ಲು. ಅಯ್ಯಯ್ಯವ್ವ ನಿನಗೆ ಗೊತ್ತಿಲ್ಲ ನಂದೆ. ಅದೇ ಬುಗುರಿ ಮೇಡಮ್ ಇರುತ್ತೆ, ಆಣಿ ಹೊಡೆದಿರ್ತಾರೆ, ಗಿರ್ರ ಅಂತ ತಿರುಗಿಸ್ತಾರೆ. ಈ ಬಾಳು ಬಣ್ಣದೆ ಬುಗುರಿ ಆ ಶಿವನೇಜ ಆ ವಿಷ್ಣುವರ್ಧನ್ ಅವ್ರ ಸಿನಿಮಾ ಸರ್ ಚೆನ್ನಾಗಿದೆ ಸರ್. ಸಿನಿಮಾ ಅಲ್ಲಮ್ಮ, ಅದರಲ್ಲಿ ಬುಗುರಿ ಆಡಿಸ್ತಾರಲ್ಲ. ಹೌದಾ ಸರ್, ನಾನು ಬುಗುರಿ ನೋಡಿದೆ ಸರ್, ಬರೀ ಹಾಡು ಕೇಳಿದ್ದೀನಿ ಸರ್. ರವಿಚಂದ್ರನ್ ಪಿಕ್ಚರ್ ನೋಡಿದ್ಯಮ್ಮ? ನೋಡಿದ್ದೀನಿ ಸರ್. ಅದರಲ್ಲಿ ಹೀರೋಯಿನ್ ಬೆನ್ ಮೇಲೆ ಹೊಟ್ಟೆ ಮೇಲೆಲ್ಲ ಆಡಿಸ್ತಾರಲ್ಲ ಸರ್. ಓಹ್ ಅದ ಸರ್ ಚೆನ್ನಾಗಿರುತ್ತೆ ಸರ್. ಹಾಂ ಅದೇ ಅಮ್ಮ. ಓಹ್ ಆಯಿತು ಸರ್, ಕಲಿಸ್ಬೇಕು ಅಂತ ಮಾಡಿದ್ದೀವಿ ಸರ್, ಚೆನ್ನಾಗಿರುತ್ತೆ ಸರ್. ಸರ್ ಕಲಿಸ್ಬೇಕು ಅಂತ ಮಾಡಿದ್ವಿ, ಕೋಚ್ ಯಾರು ಸರ್ ಅದಕ್ಕೆ? ಬುಗುರಿ ಆಡಿಸೋದಕ್ಕೆ ಎಲ್ಲಿ ಕೋಚ್ ಸಿಗ್ತಾರೆ? ನಾನಂದೇ ಸಚಿನ್ ತೆಂಡೂಲ್ಕರ್ ಖಾಲಿ ಅದ ನನಗೆ ಕೇಳ್ತೀನಿ ರೀ, ಆತ ಕಲಿಸ್ತಾನೆ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಬುಕ್ ವರ್ಮ್ ಮಾಡಬೇಡಿ, ರ್ಯಾಂಕ್ ಹುಳುಗಳನ್ನು ಮಾಡಬೇಡಿ. ಓದಲಿ ಮಕ್ಕಳು, ರ್ಯಾಂಕ್ ಬರಲಿ, ಜೊತೆ ಜೊತೆಗೆ ಸಮಾಜ, ಸಾಹಿತ್ಯ, ಕಾವ್ಯ, ದೇವರು, ಭಕ್ತಿ, ಧರ್ಮ ಇವುಗಳೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಅದ್ಭುತವಾದಂಥ ಮಕ್ಕಳಾಗ್ತಾರೆ. ಅಂಥ ಮಕ್ಕಳೇ ದೇಶವನ್ನು ಕಟ್ತಾರೆ, ದೇಶವನ್ನು ಆಳ್ತಾರೆ. ನಮ್ಮ ರ್ಯಾಂಕ್ ಬಂದ ಮಕ್ಕಳು, ಮಾರ್ಕ್ಸ್ ಜಾಸ್ತಿ ತೊಗೊಂಡ ಮಕ್ಕಳು, ಗೋಲ್ಡ್ ಮೆಡಲಿಸ್ಟ್ ಮಕ್ಕಳು ಮತ್ತು ಇಂಗ್ಲೆಂಡ್, ಅಮೇರಿಕಾಗಳಿಗೆ ಹೋಗಿ ಅಲ್ಲೇ ಸಾಫ್ಟ್ವೇರ್ಗಳಾಗ್ತಾರೆ ಹೊರತು ಈ ದೇಶಕ್ಕೆ ಉಪಯೋಗ ಆಗ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಇಲ್ಲಿನ ಮಕ್ಕಳನ್ನು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಿಸ್ರಿ. ಆ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಎಲ್ಲ ಕಳೆಗಳಲ್ಲೂ ಮುಂದುವರಿತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.